ಒಬ್ಬ ಬ್ರಹ್ಮಚಾರಿ ಅಜ್ಜನಿಗೆ ಹೆಚ್ಚು ಸಂತೋಷ ಹೌದಾ? ಅದಕ್ಕೆ ಹೇಳಿದ್ದು ಈಗ ಎದೆ ಒಪ್ಪಿಸಬೇಕು ವಯಸ್ಸಲ್ಲ, ಬೆನ್ನು ತಾನಾಗಿ ಒಪ್ಪಿಕೊಂಡಿದೆ ಸಾಧ್ಯ ಆದ ನಾನು ಬೆನ್ನಿಗೆ ತಾಗಿಸು ನೋಡುವ ಮಾತಾಡ್ತಾರೆ. ನಿನ್ನ ಸವ್ಯಸಾಚಿತ್ವವನ್ನ ತೋರ್ಪಡಿಸಿದೆ. ಪ್ರಪಂಚದಲ್ಲಿ ಸಾವಿರ ಸಾವಿರ ಬಿಲ್ಲಾಡುಗಳಿದ್ದಾರೆ, ಎಲ್ಲರಿಗೂ ಬಿಲ್ಲನ್ನ ಎಡಗೈಯಲ್ಲಿ ಹಿಡಿದುಕೊಳ್ಳುವುದು, ಬಾಣವನ್ನ ಬಲ ಕೈಯಿಂದ ಎಳೆದೆಳೆದು ಬಿಡುವುದು ಅಭ್ಯಾಸ. ಲೋಕದ ಅಭ್ಯಾಸಕ್ಕೆ ನೀನು ಪಲ್ಲಟ ಮಾಡಿ ಎತ್ತರವಾದ ಬಿಲ್ಲನ್ನ ಕಾಲ ಹೆಬ್ಬೆರಳಿನಿಂದ ಹಿಡಿದುಕೊಂಡು ಅದನ್ನ ಭೂಮಧ್ಯದಿಂದ ನಿಯಂತ್ರಿಸಿ ಬಾಗಿಸಿ ಎರಡೂ ಕೈಗಳಿಂದ ಪುಂಖಾನು ಪುಂಖವಾಗಿ ಬಾಣ ಪ್ರಯೋಗ ಮಾಡ್ತಾ ಇದ್ದಿ. ಮಜರೆ ಪಾರ್ಥ ಶಾಬಾಸ್, ಧನ್ಯನಾಗಿದ್ದೆ. ಯಾಕೆಂದ್ರೆ ಯೋಧ ಧರ್ಮ ನಮ್ಮ ಮನೆಯಲ್ಲಿ ಮಗುವಾಗಿ ಹುಟ್ಟಿದೆ. ಇದಕ್ಕಿಂತ ದೊಡ್ಡದು ಎಂದೆ ನಮ್ಮ ಮನೆ ತರ ದೊಡ್ಡದು. ಯಾಕೆಂದ್ರೆ ಧನುರ್ವೇದ ಮಗುವಾಗಿ ಹುಟ್ಟಿ ಬರ್ತದೆ ಇಲ್ಲಿ. ವೇದಗಳು ಮಕ್ಕಳಾಗಿ ಬಂದಾಗ ಮಕ್ಕಳೇ ದೇವರು ಅಂತ ಹೇಳುದು. ವೇದ ದೇವ ಮಲ್ಲಟ್ಟಿಸಿದ್ರಾಯ್ತು, ವೇದಗಳು ಮಕ್ಕಳಾಗಿ ಹುಟ್ಟಬೇಕು. ಆದ್ರಿಂದ ವೇದ ಪುರುಷನ ಸಾರಥ್ಯದಲ್ಲಿ ಹೌದಾ, ನೀರೀಗ ಧನುರ್ವೇದದ ಮೂರ್ತ ಸ್ವರೂಪ ಅಂತ ಆದ್ರೆ ಬಹಳ ಇವೆ ತಿಳ್ಕೊಂಡು ಪರಂಪರೆ ಮುಂದಿದೆ. ನಮ್ಮ ಗುರುಗಳು ಮೆಚ್ಚಿ ಬಡಿವೆ ಈ ಕ್ಷೇತ್ರದಲ್ಲಿ ಅವ್ರು ಇದೇ ಕ್ಷೇತ್ರದಲ್ಲಿ ಹೇಳಿದ್ರು. ಈಗ ಆ ಕ್ಷೇತ್ರದಲ್ಲಿಯೇ ನಮ್ಮ ಶಿಷ್ಯರಿಗೆ ಹೇಳು ಏನಾದ್ರು ಪ್ರತಿಭಟನೆ ಇಲ್ಲ. ಆ ಕಾಲದಲ್ಲಿ ಇದು ಕೇವಲ ಸ್ವಲ್ಪ ದಿವಸ ಇದ್ದ, ಆ ಕಾಲದ ಹಾಗಲ್ಲ, 28 ಯುದ್ಧವನ್ನ ಮಾಡಿದ್ದೀರಂತೆ. ಅಜ್ಜ ನೀವು ಗುರುಗಳಾದ್ರೆ ಯಾವಾಗ ಅಂತ ಕೇಳ್ತೀವಿ. ಆದ್ರೆ ಅಂತ ಗುರುವಿನತ್ರೇ ನೀವು ಸಹವಾಸ ಅಂತ ಹೇಳಿಸಿಕೊಂಡಿದ್ದೀರಿ ಅಂತ ಆದ್ರೆ ಅದ್ರ ಒಂದು ನಾವು ಗುರುಗಳ ಕಾಲ ಕೆಳಗಿದ್ದವು, ನೀನಾಗಲ್ಲ, ಗುರುವನ್ನೇ ನಿನ್ನ ಕಾಲ ಕೆಳಗೆ ಮಾಡ್ಕೊಂಡಿತ್ತು. ಸ್ವಲ್ಪ ವ್ಯತ್ಯಾಸ ಅಲ್ಲ, ಸಂಸ್ಥಾನದ ವಿರೋಧ ಅಂತ ಅಲ್ಲ, ಅಲ್ಲ ಒಂದು ರೀತಿ ತಲೆಬಾಗಿದ್ದು ಹೌದು, ಒಂದು ರೀತಿ ದೂರ ನಿಂತಿದ್ದು ಹೌದು. ಅಂದ್ರೆ ಗುರುಗಳನ್ನ ಕಾಲು ಮುಡದಲ್ಲಿ ಇಟ್ಕೊಂಡಿದ್ದಿ ಹೌದಾ? ಯಾರು ಗುರು ಯಾರು ಶಿಷ್ಯ ನೆನಪಿಡು. ನೀನು ಮೊದಲು ಯುದ್ಧದ ಪ್ರಾರಂಭದಲ್ಲಿ 5 ಬಾಣಗಳನ್ನ ನಮ್ಮ ಕಾಲಡಿಗೆ ಬಿಟ್ಟಾಗ ಪೂಜೆ ಕಾಲಡಿಯಿಂದಲೇ ಗುರುಗಳು ಬಂದಿತ್ತು ಅಲ್ವಾ? ಗುರುಗಳು ಉದ್ಭವಿಸಿದ್ರೆ ಶಿಷ್ಯನಿಗೆ ಶಂಕರೋತಿ, ಕಾಲಡಿಯ ಶಂಕರ ಹೌದಾ ಗುರು ಅದ್ನ? ಆ ಶಂಕರನ ಜೊತೆಯಲ್ಲಿ ಹೋರಾಟ ಮಾಡಿ ಪಾಶುಪಥ ಪಡೆದೆ. ಈ ಲೋಕ ಗುರುವನ್ನ ನಿನ್ನ ಕಾಲ ಕೆಳಗೆ ಇಟ್ಟುಕೊಂಡು ಅಂದ್ರೆ ನಿನ್ನ ಯೋಗ ದೊಡ್ಡದು. ಕೆಲವರಿಗೆ ಯೋಗವೇ ಯೋಗ್ಯತೆ ಆಗ್ತದೆ. ಈಗ ಯೋಗವನ್ನ ಯೋಗ್ಯತೆ ಅಂತ ಮಾಡಿಸಬೇಕು, ಸರಿಯಾಗಿ ಯುದ್ಧ ಮಾಡಬೇಕು. ನಿಲ್ಲಕ್ಕೆ ಯುದ್ಧ ಮುಂದುವರಿತಾ ಇದೆ, ನಾನು ಬಾಣ ಪ್ರಯೋಗ ಮಾಡ್ತಾ ಇದ್ದೇನೆ, ಒಂದು ಬಾಣವೂ ಅರ್ಜುನನಿಗೆ ತಾಗುತ್ತಾ ಇಲ್ಲ. ಅರ್ಜುನ ಪ್ರಯೋಗ ಮಾಡುವ ಎಲ್ಲ ಬಾಣಗಳು ನನ್ನ ಮೈಗೆ ತಗಲುತ್ತಾ ಇವೆ ಅಂತ ಆದರೆ ಓಹೋ, ಇದು ಕೇವಲ ಅರ್ಜುನನ ಪರಾಕ್ರಮ ಅಲ್ಲ, ಇದರ ಜೊತೆಗೆ ಯಾವುದೋ ಒಂದು ನಿರ್ದೇಶನ ಸೇರಿಕೊಂಡಿದೆ. ಆಹಾ, ಸಾರಥಿಯ ಕೈ ಚಳಕ ಹಾಗಿದ್ರೆ ರಥಿಗರಲ್ಲಿ ಸಾರಥಿ ಇಲ್ಲ, ಸಾರಥಿಯಲ್ಲಿ ರಥಿಕ ಇದ್ದಾನೆ ಸಾರಥಿ. ಆಹಾ, ಈಗ ನಮ್ಮ ಯುದ್ಧ ಇಬ್ಬರು ಜೊತೆಗೆ ಅಂತ ಆಯ್ತು. ನರ ನಾರಾಯಣರ ಜೊತೆಯ ಹೋರಾಟ ಇದು ನಿಜವಾದ ಜೀವಮಾನದ ಸಂಘರ್ಷ, ಜೀವಕ್ಕೆ ಒಂದು ಮಾನವನ್ನ ತಂದುಕೊಡುವ ಸಂಘರ್ಷ. ಸರಿಯಾಗಿ ಯೋಚನೆ ಮಾಡಿ ಯುದ್ಧ ಮಾಡಬೇಕಾಯ್ತು.
ಹೌದಲ್ಲ? ಹಾಗಿದ್ರೆ ನಮ್ಮ ಗುರುಗಳ ಅನುಗ್ರಹವನ್ನು ನೆನಪಿಸಿಕೊಂಡು ಜಯ ಜಯ ಎನ್ನುತ್ತ
ಜಯ 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 ಏನು ತೆರಗಿ ಮಗುಳದ್ದ ಚೂತನ ಮೃದು ಕರವ ಬಿಡಿದೆಂದ ಹೊರಿಯ ಖಾತಿಯ ತಡೆವರ್ಯಾರು ಕಡೆವರ್ಯಾರು ರಣರಂಗದ ಕಾವನ್ನ ಏರಿಸ್ತಾ ಏರಿಸ್ತಾ ಭಗವದ್ ಅಪಚಾರ ಮಾಡಿಬಿಟ್ನಲ್ಲ, ರಥದಿಂದ ಹರಿ ಕೆಳಗೆ ಧುಮುಕಿದ್ದಾನೆ, ಅರ್ಜುನನು ಕೆಳಗೆ ಧುಮುಕಿ ಕೃಷ್ಣನ ಪಾದಗಳನ್ನ ಹಿಡ್ಕೊಳ್ತಾ ಇದ್ದಾನೆ, ಯಾವುದರ ಲೆಕ್ಕವೂ ಇಲ್ಲ. ಉಗ್ರವಾದ ಭೀಕರವಾದ ಕೋಪ ತರಂಗಿತವಾಗ್ತಾ ಹರಿಯ ಮುಖವನ್ನ ನೋಡುವುದಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಎರಡು ಸೇನೆಯವರು ಕಂಗಾಲಾಗಿದ್ದಾರೆ, ಚಿತ್ರದಲ್ಲಿ ಬರೆಯಲ್ಪಟ್ಟವರ ಹಾಗೆ, ಶಿಲ್ಪದಲ್ಲಿ ಕೊರೆಯಲ್ಪಟ್ಟವರ ಹಾಗೆ ಕೈದುಗಳನ್ನ ಕೆಳಕ್ಕೆ ಬಿಸಾಡಿ ಸ್ತಬ್ಧರಾಗಿದ್ದಾರೆ. ಒಂದು ಕ್ಷಣಕ್ಕೆ ಎಲ್ಲರೂ ಅವಿನಿಶರಾಗಿ ಬಿಟ್ಟಲ್ಲ, ತಮಗೆ ರೆಪ್ಪೆ ಇದೆ, ಮುಚ್ಚಬೇಕೇ ಬೇಡವೇ ಎಂಬ ನಿರ್ಣಯವೂ ಬರದೇ ಇದ್ದ ಹಾಗೆ ಕಂಗಾಲಾಗಿದ್ದಾರೆ. ಹರಿಯ ಖಾತಿ ಇದು, ನರನ ಖಾತಿಯನ್ನ ಶಮನ ಮಾಡಬಹುದು, ಆದರೆ ನರ ಹರಿಯ ಖಾತಿ, ಅವನ ಖಾತಿಯನ್ನ ತಡೆಯುವವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಯಾರೂ ಇಲ್ಲ. ಭಯ ಉಂಟಾಗಿದೆ, ಎಲ್ಲರೂ ಹೆದರಿದ್ದಾರೆ, ಆದರೆ ಸ್ಪಂದಿಸುವುದಕ್ಕೆ ಅವರಿಗೆ ಪ್ರೇರಣೆ ಇಲ್ಲ. ಅಪಚಾರ ನಮ್ಮಿಂದ ಆಗಿದೆ ಅಂತಾದ್ರೆ ಸರಿ ಮಾಡ್ಬೇಕು. ನಾನು ಮೆಲ್ಲಗೆ ರಥದಿಂದ ಜಾರಿ ಬಂದಿದ್ದೇನೆ, ಹೆಜ್ಜೆ ಇಡುತ್ತಾ ಬಂದು ಹರಿಯ ಆಶ್ಚರ್ಯ, ಅವನ ಕರಗಳನ್ನ ಮುಟ್ಟುವಾಗ ಮುಖದಲ್ಲಿ ಉಗ್ರವಾದ ಉರಿ ಕಂಡರು, ಮೃದು ಕರ. ಅಪ್ಪ ತಾಯಿ ಕೈ ಹಿಡಿಸಿಕೊಂಡ ಕರ, ಆದ್ದರಿಂದ ಮಾತೃ ಹೃದಯ ಈ ಕರದಲ್ಲಿ ಕರಗಿ ಪಡಿ ಹೆಚ್ಚಾಗಿದೆ. ಹೌದಲ್ಲ ಮುಕುಂದ ಮುರಾರಿ, ಜಯ 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 ಜಯ. ಏನು ತೆರಗಿ ಮಗುಳದ್ದ ಚೂತನ ಮೃದು ಕರವ ಪಿಡಿದೆಂದ ಶ್ರೀ ಸ್ವಾಮಿ ಪರಾ
ಗಡಗಡ ನಡುಗಿಸಿ ಬಿಟ್ಟೆ. ಆಗ ಪಕ್ಕದಲ್ಲಿರುವಂತಹ ಲಕ್ಷ್ಮೀದೇವಿ ಪ್ರಹ್ಲಾದನನ್ನ ಮುಂದಿರಿಸಿಕೊಂಡು ಬಂದು ನಿನ್ನ ಕೋಪವನ್ನು ಶಮನ ಮಾಡಿದಳಂತೆ. ಕೋಪ ಶಮನವಾದಾಗ ಆ ತಾಯಿಗಾದ ಸಂತೋಷ ಅಪಾರವಾದದ್ದು. ಅಂದೇ ಪ್ರಪಂಚ ಕಂಡುಕೊಂಡಿತು ಶ್ರೀ ಮನೋಹರ ನೀನು. ಲಕ್ಷ್ಮೀದೇವಿಯ ಮನಸ್ಸನ್ನು ಹರಣ ಮಾಡಿ ಲೋಕಕ್ಕೆ ಮಂದಹಾಸದ ಸೌಭಾಗ್ಯವನ್ನು ಕರುಣಿಸಿದ ಪ್ರಭು ಪ್ರೇಮದ ಪರಮ ಮೂರ್ತಿ ನೀನು. ಜೀವನದ ದೇವರು ಅಂತಂದ್ರೆ ಶ್ರೀಹರಿ ನೀನೆ. ಸಾವಿನ ದೇವರು ಹರ, ಬದುಕಿನ ದೇವರು ಹರಿ ಲೋಕ ಪ್ರಸಿದ್ಧಿ ಇದೆ. ಬದುಕಿನ ದೇವರು ಅಂದ್ರೆ ಬದುಕುವವರೆಗೆಲ್ಲ ನೀನೇ ದೇವರು ಪ್ರಭು. ಪ್ರೇಮದಿಂದ ಆಡುವ ಒಂದು ಮಾತಿ ಜೀವ ಪ್ರೇಮವನ್ನೆಲ್ಲ ಒತ್ತೆಯಾಗಿಟ್ಟು ಮಾತಾಡುವುದಕ್ಕೆ ನಾನು ಹೊರಟಿದ್ದೇನೆ. ನನ್ನ ಒಂದು ಮಾತನ್ನು ನಾನು ಆಡುವುದಕ್ಕೆ ನೀನು ಅವಕಾಶ ಕೊಟ್ಟು ಆ ಮಾತನ್ನು ನೀನು ಲಾಲಿಸಬೇಕು. ತಾಯಿಯ ಪ್ರೀತಿಯನ್ನು ಪಡೆಯದೇ ಇದ್ದವ ಈ ವಿಶ್ವ ನಿನಗಾದ್ರೂ ಹಾಗಲ್ಲ. ಹಡೆದ ಬಡು ದೇವಕೀ ತಾಯಿ, ಪಡೆದವಳು ಯಶೋದಾ ಮಾತೆ.
ನೀನು ಹುಟ್ಟುವಾಗ ಹಾಲು ತಾಯಿಯ ಎದೆಯಲ್ಲಿ ಹಾಗೆ ಉಳಿದಿತ್ತು. ಯಾವುದೋ ಮಗುವಿಗಾಗಿ ಸಿದ್ಧವಾದ ಹಾಲನ್ನ ನೀನು ಕುಡಿತೆ. ಯಶೋದೆಯ ಸ್ತನ್ಯವನ್ನ ಪಾನ ಮಾಡಿ ಇಬ್ಬರು ತಾಯಂದಿರ ಪ್ರೀತಿಯನ್ನ ಪಡೆದವ. ಯಾಕೆ ಅಂದ್ರೆ ಲೋಕಕ್ಕೆ ತಾಯಿಯ ಪ್ರೀತಿಯನ್ನು ತೋರಿಸಬೇಕಲ್ಲ. ಆದ್ರಿಂದ ಪ್ರೇಮದ ಒಂದು ಮಾತು ಕೇಳಬೇ. ಪ್ರಭು, ಇಲ್ಲಿಯವರೆಗೆ ನಿರಂತರವಾದ ಭಾಗವತ ಧರ್ಮವನ್ನು ನನ್ನೊಳಗೆ ತುಂಬಿಸಿಕೊಂಡು ಭಗವಂತನೇ ಪರತತ್ವ ಅಂತ ನಂಬಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪವನ್ನು ಮಾಡುತ್ತಾ ಧ್ಯಾನವಾಗಿಸಿಕೊಂಡು ನಿನ್ನನ್ನು ಆರಾಧನೆ ಮಾಡಿದ್ದೆ. ನನ್ನ ಅಂತರಂಗ ಹೇಳ್ತಾ ಇದೆ, ನಾನು ನಿನಗೆ ಪರಮ ಭಕ್ತ ಅಂತ. ಏಕಾಂತ ಭಕ್ತರು ಬೇರೆ ಇರಬಹುದು, ಆದರೆ ಪ್ರಸಿದ್ಧ ಭಾಗವತ ಧರ್ಮದಲ್ಲಿ ಪಳಗಿ ಬಂದ ಈ ಭೀಷ್ಮನನ್ನ, ಇವನ ಕೊರರನ್ನ ಕತ್ತರಿಸುವುದಕ್ಕೆ ಚಕ್ರ ಹಿಡಿದು ಬಿಟ್ಟಿಯಲ್ಲ ಭಗವಂತ. ಭಕ್ತ ಪರಿಪಾಲಕನಾದ ಭಗವಂತ ಚಕ್ರದಿಂದ ಒಬ್ಬ ಭಕ್ತನ ಕೊರಳನ್ನ ಕತ್ತರಿಸಿದ ಅಂತ ಆದರೆ ಭಾಗವತ ಧರ್ಮಕ್ಕೆ ಅಪಚಾರ ಬಂದುಬಿಡ್ತದೆ. ಅಂದ್ರೆ ಭಗವಂತ ಭಗವಂತನಾಗಿ ಬಿಡಬೇಕು. ಒಬ್ಬ ಭಾಗವತ ಕೆಟ್ಟರೆ ಅವನನ್ನ ಪ್ರಾಯಶ್ಚಿತ್ತದಿಂದ ತಪಸ್ಸಿನಿಂದ ಸರಿ ಮಾಡಬಹುದು. ಭಗವತ್ ಧರ್ಮವೇ ಕೆಟ್ಟರೆ ಸರಿ ಮಾಡುವುದಕ್ಕೆ ಯಾರಿದ್ದಾರೆ ಪ್ರಭು, ಯಾರಿದ್ದಾರೆ? ಆದರೂ ಒಂದು ಕ್ಷಣದ ಅವಕಾಶ ಕೊಟ್ಟಿಯಲ್ಲ ದೇವ್ರೆ. 800 ವರ್ಷಗಳಿಂದ ನನ್ನ ಹೃದಯದಲ್ಲಿ ಮಡುಗಟ್ಟಿದ ಅಳು ಒಂದಿದೆ. ಮನೆಯ ಹಿರಿಯನಾಗಿ ನಾನು ಅಳಬಾರದು. ಹಿರಿಯನಿಗೆ ಅಳು ಬಾರದು ಅಂತಲ್ಲ, ಕಷ್ಟ ಬಂದಾಗ ಮನೆಯಲ್ಲಿ ಹಿರಿಯ ಅಳಬಾರದು. ಹಿರಿಯರೇ ಅಳುವುದಕ್ಕೆ ತೊಡಗಿದರೆ ಉಳಿದವರ ಅಳುವಿಗೆ ಶಮನ ಎಲ್ಲಿದೆ ಪ್ರಭು, ಎಲ್ಲಿದೆ? ಆದರೆ ದೀರ್ಘಕಾಲದ ಜೀವನದಲ್ಲಿ ನನ್ನ ಹೃದಯದಲ್ಲಿ ಇರುವ ಅಳುವಿಗೆ ದಾರಿ ಮಾಡಿಕೊಡದೆ ಇದ್ರೆ ಈ ಜೀವಮಾನಕ್ಕೆ ಸರಿಯೋದು. ಆದ್ರಿಂದ ಭಗವಂತ, ನನ್ನ ಕೊರಳನ್ನ ಕತ್ತರಿಸುವ ಮೊದಲು ಅಳುವುದಕ್ಕೊಂದು ಅವಕಾಶ ಮಾಡಿ ಕೊಡಲಾರಿ ಪ್ರಭು. ಏನಾಗಿದೆ ನಿನಗೆ ಇಂದಿರಾಧವ? ಇಂದಿರೇಶ ಕಾಣುವುದಕ್ಕೆ ಸೊಗಸಲ್ಲ, ಆದರೆ ಅದು ಸಹಜವಾದದ್ದು. ಅಳುತ್ತಲೇ ಮಗು ಈ ಪ್ರಪಂಚಕ್ಕೆ ಬರುತ್ತದೆ. ಅಳುವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬದುಕಿನಲ್ಲಿ ಕಲಿಕೆಯನ್ನು ಪ್ರಾರಂಭ ಮಾಡುತ್ತದೆ. ಅಳದ ಮಗು ಬದುಕುವುದಿಲ್ಲ, ಮಗು ಬದುಕುವುದು ಅಳುವುದಕ್ಕಲ್ಲ, ನಗುವನ್ನು ಪಡೆಯುವುದಕ್ಕೆ. ಆದರೆ
ನನ್ನಂತವರ ಈ ಬದುಕು ಅಳುವನ್ನೇ ಸಾಕುವುದಕ್ಕೆ ಸಾಗಿ ಬಂತಲ್ಲ, ಯಾವ ವಂಶದಲ್ಲಿ ಮಕ್ಕಳಿಲ್ಲ ಎಂಬ ಚಿಂತೆಯಾಗಿತ್ತು. ಇಕ್ಕಿದ ರಂಗವಲ್ಲಿಯನ್ನು ಒರೆಸುವುದಕ್ಕೆ ಒಂದೇ ಒಂದು ಮಗು ಇಲ್ಲ ಎಂಬಂತಹ ಒಂದು ತಳಮಳ ತಲ್ಲಣಿಸಿತ್ತು. ಆ ಮನೆಯಲ್ಲಿ ನೂರಾರು ಮೊಮ್ಮಕ್ಕಳು ಹುಟ್ಟಿಕೊಂಡರು. ಎಲ್ಲೆಂದರಲ್ಲಿ ತೊಟ್ಟಿಲನ್ನ ಕಟ್ಟಿ ಜೋಗುಳ ಹಾಡುವ ಸೌಭಾಗ್ಯ ಬಂತು. ನಾವು ಗ್ರಹಿಸಿದೆವು ಚಂದ್ರವಂಶದ ಭಾಗ್ಯ, ಚಂದ್ರೋದಯ ತಾನಾಗಿ ಆಯಿತು ಅಂತ. ಆದರೆ ಆ ಮನೆಯ ಮಕ್ಕಳು ಬೆಳೆದ ವಿಧಾನವನ್ನ ಕಂಡಾಗ, ಕೃಷ್ಣ ಅಂತರಂಗದ ಅಳಲನ್ನ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಗುರುಕುಲ ಚೆನ್ನಾಗಿರಬೇಕಿದ್ರೆ ಗುರುಕುಲ ಬೇಕು ಅಂತ ಗುರುಕುಲವನ್ನ ಮಾಡಿದೆವು. ಗುರುಕುಲವೇ ಸ್ಪರ್ಧೆಯ ಕಣ ಆಯಿತು. ಒಬ್ಬರ ವಿರುದ್ಧ ಒಬ್ಬರು ಆಯುಧವನ್ನು ಮಸೆಯುವುದಕ್ಕೆ ಪ್ರಾರಂಭ ಮಾಡಿದರು. ಮೇಲ್ನೋಟಕ್ಕೆ ನೋಡಿದ್ರೆ 105 ಮಂದಿ ಪಾರ್ಥಿವರು, ಅಂತರಂಗದಲ್ಲಿ ನೋಡಿದ್ರೆ ಕೌರವರು ಬೇರೆ ಪಾಂಡವರು ಬೇರೆ. ಈ ಭೇದವನ್ನು ಅಳಿಸಬೇಕು, ತೊಡೆದು ಹಾಕಬೇಕು ಅಂತ ಕ್ಷಣ ಕ್ಷಣದಲ್ಲೂ ಪ್ರಯತ್ನ ಮಾಡಿದ್ದೇನೆ. ಹಗಲು ರಾತ್ರಿ ನಿದ್ದೆಗೆಟ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಟು ಪ್ರಯತ್ನ ಮಾಡಿದೆ. ಕೃಷ್ಣ ಇವರ ಜಗಳವನ್ನು ಇಂದು ಈಕ್ಷಿಸಲಾರೆ. ಕಾವೇರಿ ಎಲ್ಲರಿಗೂ ಸಾವೇರಿ ಬಂದಾಗ ಒಂದು ಕ್ಷಣದಲ್ಲಾದರೂ ಕೋಡಿ ಕೋಡಿಯಾಗಿ ಹರಿಯುವ ನೆತ್ತರನ್ನ ತಪ್ಪಿಸಬೇಕು ಅಲ್ಲ. ನೆತ್ತರಿನ ಪ್ರವಾಹದಲ್ಲಿ ಒಂದು ಹನಿ ಉಡಿಸಿದ್ರೆ ಮುಂದಿನ ಯುಗಕ್ಕೆ ಕ್ಷಾತ್ರ ಉಳಿತದೆ ಎಂಬ ಒಂದು ಆಶೆಯಿಂದ ಎಷ್ಟು ಪ್ರಯತ್ನ ಮಾಡಿದೆ. ಆದರೆ ನಮ್ಮವರೆಲ್ಲ ಸಾಧನೆಗೆಲ್ಲ ಒಬ್ಬರ ತಲೆಯನ್ನು ಒಬ್ಬರು ಕತ್ತರಿಸುವುದಕ್ಕೆ ಆಯ್ತಲ್ಲ. ಛೇ, ನಡೆಯಬಾರದ ಘಟನೆಗಳೆಲ್ಲ ನಮ್ಮ ಮನೆಯಲ್ಲಿ ನಡೆದದ್ದು. ಮನೆ ಇರುವುದು ಕೃಷ್ಣ ಹಾಯಾಗಿ ನಿದ್ರಿಸುವುದಕ್ಕೆ, ನಿದ್ರಿಸುವವರ ಮೇಲೆ ಉರಿಯುತ್ತಿರುವ ಮನೆ ಬೀಳುತ್ತದೆ ಅಂತಾದ್ರೆ ಅದು ಅರಮನೆಯೇನು? ಕೃಷ್ಣ ಅರಮನೆ ಇರುವುದು ಬೆಂಕಿ ಇಡುವುದಕ್ಕೆ, ಸೆರೆಮನೆ ಎನ್ನುವುದು ಬಂಧುಗಳನ್ನು ದೂಡುವುದಕ್ಕೆ, ಲಡ್ಡುಗೆ ಇರುವುದು ಸಹೋದರವನ್ನ ಕೊಲ್ಲುವುದಕ್ಕೆ ಅಂತಾದ್ರೆ ಆ ಮನೆ ಉಳಿಬೇಕೇನು ಕೃಷ್ಣ? ಆ ಮನೆ ಉಳಿಬೇಕೇನು? ಭಾವನೆಗಳು ಸತ್ತ ಮೇಲೆ ಯಾರಿಗೆ ಯಾರು ಭಾವ ಆದ್ರೆ ಏನು? ಭಾವನೆ ಇದ್ರೆ ಎಲ್ಲರೂ ಭಾವಂದಿರು, ಎಲ್ಲರೂ ಮಾವಂದಿರು, ಎಲ್ಲರೂ ಅಜ್ಜಂದಿರು. ಒಟ್ಟಿಗೆ ಒಬ್ಬರನ್ನೊಬ್ಬರು ಸಹಿಸಿ ಬದುಕುವ ಅರ್ಹತೆಯನ್ನೇ ನಮ್ಮ ಮನೆಯ ಮಕ್ಕಳು ಮೊಮ್ಮಕ್ಕಳು ಕಳ್ಕೊಂಡ್ರಲ್ಲ, ಕಣ್ಣಾರೆ ಕಂಡಿದ್ದೇನೆ. ಮನೆಯ ಸೊಸೆಯ ಮೈ ಮೇಲಿರುವ ಸೀರೆಯ ತೂಕ ಎಷ್ಟು ಹೊತ್ತುವರೆ ಹಚ್ಚಿದ್ರಲ್ಲ, ಇದನ್ನು ನೋಡುವುದಕ್ಕೆ ನಾನು ಬದುಕಬೇಕೇನ? ತಂದೆಯವರು ಇಚ್ಛಾಮರಣ ಆಗು ಅಂತ ಹೇಳಿದ್ರು. ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದ್ರು, ಊರವರೆಲ್ಲ ಕೊಂಡಾಡಿದ್ರು ಭೀಷ್ಮ ಇಚ್ಛಾಮರಣ. ದೇವರೇ, ಈ ಭೀಷ್ಮ ಸತ್ತು ಎಷ್ಟೋ ವರ್ಷ ಆಯ್ತು, ಆದರೂ ಸಾಯುವುದಕ್ಕೆ ಮನಸ್ಸಿಲ್ಲ, ಏನು ಮಾಡುತ್ತೆ? ನನ್ನ ಕಣ್ಣುಗಳು ಸತ್ತು ಹೋದವು ಕೃಷ್ಣ. ಸೊಸೆಯ ಮೈ ಮೇಲಿನ ಸೀರೆ ಎಳೆಯುವಾಗ ಕಣ್ಣುಗಳು ಉರಿದು ಹೋದವು, ಆದರೂ ಮೋಹದ ಒಂದು ದೃಷ್ಟಿ ಉಳ್ಕೊಳ್ತ. ಸತ್ಯವನ್ನು ಕಾಣುವ ಕಣ್ಣು ಸತ್ತು ಹೋಯಿತು, ನೀತಿಯನ್ನು ಎತ್ತಿ ಹಿಡಿಯುವ ನಾವಿಗೆ ಬರಡಾಗಿ ಹೋಯ್ತು ಕೃಷ್ಣ, ಬರಡಾಗಿ ಹೋಯ್ತು. ಆದರೂ ಹೊತ್ತು ಮಾತಾಡುವುದಕ್ಕೆ ನಾಲಿಗೆ ಉಳ್ಕೊಡ್ತಲ್ಲ. ಹೌದು, ಶಸ್ತ್ರಗಳು ಇರುವುದೇ ನೀತಿಯ ರಕ್ಷಣೆಗೆ, ಧರ್ಮದ ರಕ್ಷಣೆಗೆ, ರಾಷ್ಟ್ರದ ರಕ್ಷಣೆಗೆ. ಶಸ್ತ್ರಗಳನ್ನು ಮನೆಯವರೇ ಒಬ್ಬರ ಮೇಲೆ ಒಬ್ಬರು ಪ್ರಯೋಗ ಮಾಡ್ತಾರೆ ಅಂತಾದ್ರೆ ಶಸ್ತ್ರಗಳಿಗೆ ಜೀವ ಇಲ್ಲ, ನಮ್ಮ ದುರ್ಬುದ್ಧಿಗೆ ಮಾತ್ರ ಜೀವ. ಇಲ್ಲಿರುವಂತಹ ಯೋಧರಲ್ಲಿ ಒಬ್ಬರಿಗೆ ಅರ್ಥ ಆಗಿದ್ರೆ ಎಲ್ಲಾದರೂ ಈ ಕಾಯ ಎರವಿ ನೋಡವೆ ಜೀಯ, ಯಾರಿಗೂ ಅರ್ಥ ಆಗಲಿಲ್ಲ. ಯಾಕೆ ಅಂದ್ರೆ ಎಲ್ಲರನ್ನು ಮುನ್ನಡೆಸುವ ನಾಯಕ ನನಗೆ ಅರ್ಥ ಆಗಲಿಲ್ಲ. ಎಲ್ಲಾದರೂ ಈ ಕಾಯ ಎರವಿ ನೋಡವೆ ಜೀಯ ಅರ್ಥವಾಗಿದ್ದರೆ ಎರವಿಗೆ ಒಡವೆ ಆಗ್ತಿತ್ತು. ಯಾವ ಕಾಲದಲ್ಲೂ ಇರುವೆ, ನಾನಿರುವೆ, ನಾನಿಲ್ಲೇ ಇರುವೆ, ನಾನಲ್ಲೇ ಇರುವೆ, ನಾನೆಲ್ಲೆಲ್ಲೂ ಇರುವೆ,
ಆ ಇರುವೆಯ ಬಾಳಾಟ ಆಗಿದ್ದಿತ್ತು, ಸಾರ್ಥಕ ಆಗ್ತಿತ್ತು. ಓದಿದ್ದೇವೆ, ಕಲಿತಿದ್ದೇವೆ, ಕಲಿತಿದ್ದೇವೆ, ಮಲ್ಲರಾಗಿದ್ದೇವೆ. ಆದ್ರೆ ನಾನು ಇರುವೆ ಬುದ್ಧಿ ಇಲ್ಲ, ಇರುವ ಬುದ್ಧಿ ಇಲ್ಲ, ಅಳಿಸುವ ಬುದ್ಧಿ, ಉಳಿಸುವ ಬುದ್ಧಿ ಇಲ್ಲ, ಬೆಳೆಸುವ ಬುದ್ಧಿ ಇಲ್ಲ, ಬೆಳಕಿನ ಬುದ್ಧಿ ಇಲ್ಲವ. ಹೌದು, ನಾವು ಯಾರು ಉಳಿಬಾರ್ದು, ಯಾರು ಉಳಿಬಾರ್ದು ಕೃಷ್ಣ. ಎಲ್ಲರನ್ನು ಒಂದೇ ಪ್ರಾಂತದಲ್ಲಿ ಕೊಂದು ಬಿಡು, ದೇವರೇ ಕೊಂದು ಬಿಡು. ಯಾಕೆಂದ್ರೆ ಹೊಸ ಹುಟ್ಟು ಬರಬಹುದು, ಹೊಸದಾಗಿ ಹುಟ್ಟಿ ಹೊಸದಾಗಿ ಸಂಸ್ಕಾರದಿಂದ ಬದುಕುವ ಒಂದು ಯೋಗ ಆದರೂ ನನಗೆ ಬರಬಹುದಲ್ಲ. ದೇವರೇ ನೀನು ಕೊಲ್ಲುವುದಕ್ಕೆ ಮನಸ್ಸು ಮಾಡು, ಆದ್ರೆ ನಾನು ಸಾಯುವ ಅಲ್ಲ. ಓ ಕೊಲ್ಲುವ ಆಟ ಬರ್ತೀಯ ಯಮಗೆ ನಾಗೆ ನಿನ್ನ ಶಕ್ತಿಯಿಂದ ಇಲ್ಲದೆ ಇದ್ರ ಯುಕ್ತಿಯಿಂದ ಭಕ್ತಿಯಿಂದ ಕಡಿಲಿಕ್ಕೆ ಆಗುದಿಲ್ಲ. ಆದ್ರಿಂದ ಭಕ್ತಿಗೆ ನಾವು ತಲೆಮಾರಿಕೊಂಡವರು. ದೇವರೇ ಭಕ್ತಿಯಿಂದ ದೇವರನ್ನೇ ಕ್ರಯ ಮಾಡ್ತೇವೆ ನಾವು. ಅದ್ರಿಂದ ನನಗೆ ನಗೆಯು ಬಂತು, ನಿನ್ನ ಕಂಡಿತ್ತು. ಇನ್ನು ಈ ಕ್ಷಣದಲ್ಲೂ ಸಾಯ್ಲಿಕ್ಕಿದ್ದೀಯ ನೀನು, ಮತ್ತೆ ನಗೆ ಬಂತು. ಸಾವು ಯಾರಿಗೂ ಬರುವುದಿಲ್ಲ, ಸಾಯುವವರೆಲ್ಲ ಅಳುತ್ತಾ ಇರಬೇಕು ಅಂತ ಏನಿಲ್ಲ. ಸತ್ತ ಮೇಲೆ ಉಳಿದವರು ಅರಳಿ ಸಾಯೋರಿಗಳು ಬರ್ಬಾರ್ದು. ಈಗ ವೈಕುಂಠ ಸಮಾರಾಧನೆ ನಿಶ್ಚಯ ಮಾಡಿ ವೈಕುಂಠಪತಿ ನೀನೇ ಇದ್ದಾಗ ನಾನೀಗ ನಗುತ್ತೇನೆ, ಅಳುತ್ತಿದ್ದೆ. ಇದು ವೈಕುಂಠ ಸಮಾರಾಧನೆ ಹೌದಾ ವಿಷ್ಣುವಿಗೆ? ನಾನು ಈಗ ಯಾಕೆ ಅಳಬೇಕು? ಸಾಯುವವನಿಗಳು ಬರಬಾರ್ದು, ಉಳಿದವರು ಅರಳಿ ಅಲ್ಲ. ನಾನು ಈ ನಿಜವಾಗಿ ಬ್ರಹ್ಮಚಾರ್ಯ ಸಂಸಾರದಲ್ಲಿ ಇರುವ ಒಂದು ದೊಡ್ಡ ಯೋಗ ಯೋಗ್ಯತೆ ಏನು ಗೊತ್ತೋ? ಸತ್ತರೆ ಯಾರು ಅಳುವುದಿಲ್ಲ, ಇದ್ರೆ ಯಾರು ಬೇಸರ ಮಾಡ್ಕೊಳ್ಳೋದಿಲ್ಲ. ನಮ್ದು ಅಂತಹ ಸಂಸಾರ ಇದು ಕೊಲ್ತಾರಂತೆ. ದೃಢವ ನುರಿಯುವುದಕ್ಕೆ ಕೊಡಲಿಬೇಕಾ? ಎಂಥ ಚಕ್ರ ಅದು, ಸುದರ್ಶನ ಚಕ್ರ, ಸಹಸ್ರಾರ ಚಕ್ರ. ಹೌದು, ನವದ್ವಾರಗಳಿಂದ ಚಕ್ರಗಳಿಂದ ಶೋಭಿತವಾದಂತಹ ಈ ಪುರ, ಆ ಪುರದಲ್ಲಿರುವಂತಹ ಎಲ್ಲ ಚಕ್ರಗಳು ನಿನಗೆ ಅಧೀನ. ಆದ್ರಿಂದ ನೀನು ಚಕ್ರಿ. ಇದು ಯಾವ್ದೋ ಈ ಪ್ರದರ್ಶನದ ಚಕ್ರ ಹಿಡಿದು ಒಂದು ನಾಲ್ಕು ಹೆಜ್ಜೆ ಇಲ್ಲೇ ನೀನೊಂದು ಕಲಾವಿದ ಅಂತ ಹೇಳ್ಬೋದು. ಕಲಾ ಶ್ರೀ ಅಂತ ಹೇಳಿಕ್ಕಾಗುದಿ, ಶ್ರೀಕಲಾ ಇರುವುದು ಎಲ್ಲಿ ಒಳಗೆ? ಅದಕ್ಕೆ ಹೇಳ್ತು, ಶ್ರೀಕಲೆ ಒಳಗಿರುವ ನಮ್ಮ ಸಹಸ್ರಾರವನ್ನೇ ನೀನು ಉದ್ಭವನಗೊಳಿಸಿದ್ಯೋ, ಹಾಗೆ ನಿನಗೆ ಕಲಾವಿದ ಅಂತ ಬೇಡ, ಕಲಾಶ್ರೀ ಅಂತ ಇಟ್ಕೊಡುವ. ಆದ್ರೆ ನೀನು ಒಳಗೆ ಬರಬೇಕು, ಹೊರಗಿನಿಂದ ಪ್ರಶಸ್ತಿ ಕೇಳಿದ್ರು ಕೊಡುವಲ್ಲ. ಕಳುಹಿಸೋ ನನ್ನ ರೋಮವನ್ನ ಅದು ಕಳೆಯಿತು ಅಂತಾದ್ರೆ ನಾನು ನಿನಗೆ ಬರ್ತಲ್ಲ, ನಾನು ನಿನಗೆ ಶರಣ ಅಲ್ಲ. ಅಲ್ಲ ಅಲ್ಲ, ಕಡಿಮೆ ಕೊಡುವ ಧನುಜದಲ್ಲಣ ಮುಚ್ಚಿ ಚಕ್ರವ ಧನುಜದಲ್ಲಣ ಮುಚ್ಚಿ ವರ ಸಂದನವ ನೀರಿ ಕಿರೀಟಿಗ ಭಯವಯ್ಯುತ ಹೊಚ್ಚುತನ ಹಣೆಯ ರಕುತವ
ನಮ್ಮ ಚಕ್ರದ ಹರತದಕ್ಕಿಂತಲೂ ಇವನು ನಾಲಿಗೆ ಹರತವೇ ಹೆಚ್ಚಾಗಿ ಒಳ್ಳೆಯದಾಗಿ ಬಂತು. ಒಳ್ಳೆಯದಾಗಿ ಬಂತು ಯಾಕೆಂದ್ರೆ ಇನ್ನು ಇದಕ್ಕೆ ಕೆಲಸ ಇಲ್ಲ. ಯಾಕೆಂದ್ರೆ ಅವನ ನಾಲಿಗೆ ಬಹಳ ತೀಕ್ಷಣ. ಏನ್ ಹೇಳ್ತಾ ಇದ್ದಾನೆ ಅವನು? ಕಡಿದ್ರೆ ಅಲ್ಲ, ನಮಗೆ ಅವನ ಶರಣತ್ವದ ಕುರಿತಾಗಿ ಅನುಮಾನ ಯಾವಾಗಲೂ ಇಲ್ಲ. ಅದ್ರ ಅಗತ್ಯ ಇಲ್ಲ. ಆದ್ರಿಂದ ನೀ ಹೇಳ್ತಾ ಹಾಗೆ ಬಿಡೆ ಬಿಡೆ ಅಂತ ಹೇಳ್ತೇನೆ ಅಂತ ಹೇಳಿ. ಹೌದು, ಯಾರು ಬಂದ್ರು ಬಿಡೆ ಬಿಡೆ ಹೇಳ್ತೇನೆ. ಹೌದು, ಆದ್ರಿಂದ ಬಿಡಿಯೋ ಆಗ್ತದೆ. ಭಕ್ತ ಅದನ್ನು ಮುಚ್ಚಿದ್ದೇನೆ, ಅದನ್ನು ಬೇಡ ಅಂತ ನತ್ತರವನ್ನು ನಾನೇ ಒರೆಸ್ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಭಕ್ತ ಕೊಟ್ಟಿದ್ದ ಏನೇ ಇದ್ರು ಅವನಿಗಾಗಿ ಮಾಡಿ ಕೆಲಸ. ಇಷ್ಟು ನಮಗೆ ಕೆಲಸ ಇರಲಿಲ್ಲ ಇವತ್ತು. ಏನಾದ್ರೂ ಇಷ್ಟು ಕೆಲಸನಾದ್ರೂ ಇಟ್ಟುಕೊಂಡಿದ್ದೆ ಅಂತಂದ್ರೆ ಅವನು ಏನಾದ್ರೂ ಮಾಡುವುದಾದ್ರೂ ಮಾಡಲಿ ಅಂತಲೇ. ಅದಕ್ಕಾಗಿ ಚೆನ್ನಾಗಿ ಮಾಡಿದ್ರೆ. ಅಲ್ಲ, ನೀವು ನೀವೇ ಮಾತಾಡಿದ್ರೆ ಹಾಗಾಗುದಿಲ್ಲ. ನಾನಿರುವಲ್ಲಿ ನಿನ್ನ ಅನಾಥ ಆಗಲ್ಲ. ಯಾಕೆ ಅಂದ್ರೆ ಒಂದು ಒಳ್ಳೆ ಉಪಸಂಹಾರ ಆದ್ರೆ ಆಗಲಿ, ಮೂರು ಜನ ಸೇರಿ ಮಾಡುವ. ಈಗ ಅವ ಇರು ದೂರದ ಮಲ್ಲ. ಅಲ್ಲ, ನಮಗೆ ದೂರಿದ್ದಾನೆ ಸಾಕಷ್ಟು, ಆದ್ರೆ ದೂರದ ಮಲ್ಲ ನಮಗೆ ತುಂಬಾ ಬೇಕಾದ. ಹೌದು, ಆದ್ರಿಂದ ಈಗ ಒಳ್ಳೆ ಪ್ರದರ್ಶನ ಆಯ್ತು ಅಂತಂದ್ರೆ ದೇವರು ಮೆಚ್ಚಿದ ಮೇಲೆ ಇದಕ್ಕಿಂತ ದೊಡ್ಡ ಪ್ರದರ್ಶನ ಉಂಟು. ಸುದರ್ಶನವೆಂಬ ಪ್ರದರ್ಶನ ಎಷ್ಟು ಒಂದು ಕಲಾ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ವಿಷಯ ಇಲ್ಲ. ಪ್ರದರ್ಶನಗಳು ನೂರಾರು ಆಗಬಹುದು, ಪ್ರದರ್ಶನದಲ್ಲಿ ದರ್ಶನ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಯಾವ ಪ್ರದರ್ಶನದಲ್ಲಿ ಸುದರ್ಶನವೇ ಪ್ರಕಟವಾಗಿ ಸುದರ್ಶನವೇ ನಿಂತುಕೊಳ್ಳುತ್ತದೆಯೋ ಅಂತಹ ಪ್ರದರ್ಶನ ಪ್ರಪಂಚದಲ್ಲಿ ಅದು ನಿಜವಾಗಿ ಏಕಮೇವ ಅದ್ವಿತೀಯ. ನಮ್ಮ ಬದುಕಿನಲ್ಲಿ ಅಂತ ಒಂದು ಪ್ರದರ್ಶನ ಬಂತಾ ಇದು ಸುದರ್ಶನ ಪ್ರದರ್ಶನ ಅಲ್ಲ. ಅದು ಕೆಲವೊಮ್ಮೆ ಅಂತಹ ಪ್ರದರ್ಶನ ಆಗ್ಬೇಕಾ, ಅಂತಹ ಯೋಗ್ಯತೆ ಅವತ್ತೇ ಬೇಕಾ, ಪ್ರದರ್ಶನವನ್ನು ಪಡೆಯುವವರಿಗೂ ಆ ಯೋಗ್ಯತೆಗಳಿವೆ. ಅದೆಲ್ಲ ನಿನಗೆ ಇದೆ ಅಲ್ಲ. ಆದ್ರೂ ಒಂದು ಸಮಾಧಾನ ಆಯ್ತು, ಒಳ್ಳೆಯ ಪ್ರದರ್ಶನ ಆಗಬೇಕಿದ್ರೆ ದೂರದ ಊರಿನವರು ಬರಬೇಕು ಅಂತ ಕೆಲವರು ಹೇಳಿದ್ರೆ ನಮ್ಮೂರಿನ ಭಾಗವತರ ಇಷ್ಟು ಒಳ್ಳೆ ಪ್ರದರ್ಶನ ಮಾಡ್ತಾರೆ ಅಂತ ಆಯ್ತಾ ಇಲ್ಲ. ಇದಕ್ಕಿಂತ ದೊಡ್ಡದು ಏನ್ ಬೇಕು ಪ್ರಭು? ಹೌದಾ? ಅಲ್ಲ, ಖಂಡಿತ. ಈಗ ಭಗವಂತ ಮೆಚ್ಚುವ ಪ್ರದರ್ಶನ ಭಾಗವತ ಪ್ರದರ್ಶನ ಅಂತ ಆದ್ರೆ ನಮ್ಮೂರಿನಲ್ಲಿ ಇಷ್ಟು ದೊಡ್ಡ ಭಾಗವತರು ಇದ್ದಾರೆ ಅಂತ ಆದ್ಮೇಲೆ ಇದಕ್ಕಿಂತ ದೊಡ್ಡ ಏನ್ ಬೇಕು? ಒಂದು ಆತ್ಮವಿಶ್ವಾಸದ ಮಾತು. ಎಂಥದೇ ಆಗಲಿ, ಸಂಸಾರದ ಗುಟ್ಟು ಸಂಸಾರಿಗಳಿಗೆ ತಿಳಿಬೇಕು ಅಂತಿಲ್ಲ, ಬ್ರಹ್ಮಚಾರಿಗಳಿಗೂ ಗೊತ್ತಾಗ್ತದೆ ಅಂತ ಆಯ್ತಲ್ಲ. ಅಖಂಡ ಬ್ರಹ್ಮಚಾರಿಯಾದ ನನಗೆ ಸಂಸಾರದ ಗುಟ್ಟನ್ನು ತಿಳಿಸಿ. ಸಂಸಾರಿಗಳಾಗಿಯೂ ಅಖಂಡ ಬ್ರಹ್ಮಚರ್ಯವನ್ನು ಉಳಿಸಿಕೊಂಡ ನೀವಿಬ್ಬರು ಒಳ್ಳೆಯ ರೀತಿಯ ಒಂದು ಪ್ರದರ್ಶನ ಮಾಡಿ. ಆದ್ದರಿಂದ ದರ್ಶನ, ಪ್ರದರ್ಶನ ಮತ್ತು ಸುದರ್ಶನ ಮೂರು ಒಂದಾಗುವಾಗ ಇದೇ ವೈಕುಂಠ ಅಂತ ಆಯ್ತು. ನಿಂತ ನೆಲವನ್ನು ವೈಕುಂಠವಾಗಿಸಿದ ವಿಶ್ವಮಂಗಲ ನಿನಗೆ ಮಂಗಲ ಆಗಲಿ ಅಂತ ನಾವು ಶ್ರೀ ಭುವನ ಗಿರೀಶ್ವರಿ ಭುವನಗಿರೀಶ್ವರಿ ಪಾಲಿಸೆ ಜಯದಿ ಉನ್ನತದ ಗಿರಿಶೃಂಗ ಮಂದಿರದಿ ಪರಿಶೋಭಿಸುತ್ತಿಯ ಸನ್ನುತಿಗೆ ಕಾಮಿತವ ಸರಿಸುತ್ತಲಿ ಉನ್ನತದ ಗಿರಿಶೃಂಗ ಮಂದಿರದಿ ಪರಿಶೋಭಿಸುತ್ತಲಿ ಸನ್ನುತಿಗೆ ಕಾಮಿತವ ಸರಿಸುತ್ತಲಿ ಧನ್ಯತೆಯ ಸಾರ್ಥಕ್ಯ ದೊರೆಯುವುದು ಧನ್ಯತೆಯ ಸಾರ್ಥಕ್ಯ ದೊರೆಯುವುದು ಸನ್ನಿಧಿಯನ್ನು ಸದಾ ಮೂತಾಂಬಿಕೆ ಪಾಲಿಸೆ ಕಯದಿ ಶ್ರೀ ಭುವನಗಿರೀಶ್ವರಿ ಪಾಲಿಸೆ ಕಯದಿ ಜ್ಞಾನ ಪ್ರಸಾದವಯೀ ತಾಯಿ ಸಜ್ಜನಾಚರ ಸಂಸ್ಕೃತವಾಯಿ ಶುಭ ಪರಿಸರ ಒದಗಿಸಿ ಕಾಯಿ ಸುಜ್ಞಾನ ಪ್ರಸಾದವಯೀ
ಭುವನೇಶ್ವರಿ 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 ನಂಬಿ ಶರಣಾದವರ ಕಾಣಿಸುತ್ತೆ ನಂಬಿ ಶರಣಾದವರ ಕಾಣಿಸುತ್ತೆ ಜಗತಂಬೆ ಭಕ್ತರ ಬೆಂಬಲಕ್ಕೆ ನಿನ್ನ ಅಭಯವನ್ನು ಕೊಡುತ್ತೆ ಜಗತಂಬೆ ಭಕ್ತರ ಬೆಂಬಲಕ್ಕೆ ನಿನ್ನ ಅಭಯವನ್ನು ಕೊಡುತ್ತೆ ಜಯ ಮಂಗಳಂ ಶುಭ ಮಂಗಳಂ